ಮತ್ತು ಮಧ್ಯಯುಗ ಮಾತ್ರ ನಾನು ಮಾತಾಡಲಿಕ್ಕೆ ಬಯಸಿದ್ದು. ಅದರಲ್ಲಿ ಈ ಪ್ರಭುತ್ವ ಅಂದ್ರೆ ಬರೇ ಒಂದು ಶಕ್ತಿ, ಬರೇ ಒಂದು ಸರ್ಕಾರ ಆಗಿರುವುದಿಲ್ಲ. ನಾವು ಮೇಲ್ನೋಟಕ್ಕೆ ನೋಡಿದ ಹಾಗೆ ಹಲವಾರು ಶಕ್ತಿಗಳು ಕಾಮನ ಬಿಲ್ಲಲ್ಲಿ ಬೇರೆ ಬೇರೆ ಬಣ್ಣ ಇರುವ ಹಾಗೆ ಪ್ರಭುತ್ವದಲ್ಲಿ ಬೇರೆ ಬೇರೆ ಶಕ್ತಿಗಳು ಒಂದರಲ್ಲಿ ಒಂದು ಸೇರಿಕೊಂಡಿರ್ತವೆ. ಅದು ಶಸ್ತ್ರ ಬಲ ಮಾತ್ರ ಅಲ್ಲ, ಅದರಲ್ಲಿ ಶಸ್ತ್ರ ಬಲ ಇರ್ತದೆ, ಯಜಮಾನಿಕೆ ಇರ್ತದೆ, ದಬ್ಬಾಳಿಕೆ ಇರ್ತದೆ, ತಂತ್ರಗಾರಿಕೆ ಇರ್ತದೆ, ಬೇರೆ ಬೇರೆ ತರತ್ತಲ್ಲ ಸೂಕ್ಷ್ಮವಾದ ದಂಡ ಬಲ ಮಾತ್ರ ಅಲ್ಲ, ಬೌದ್ಧಿಕವಾಗಿ ಕೂಡ ಜನರನ್ನು ಹಿಡಿದಿಟ್ಟುಕೊಳ್ಳಬೇಕಾಗಿ ಏನೆಲ್ಲ ಮಾಡಬೇಕು, ಆ ಶಕ್ತಿಗಳೆಲ್ಲ ಎಲ್ಲ ಪ್ರಭುತ್ವದಲ್ಲೂ ಇರ್ತವೆ. ಇವತ್ತಿನ ಆಧುನಿಕ ಕಾಲದ ಪ್ರಭುತ್ವಗಳು ಕೂಡ, ಹಿಂದಿನ ಪ್ರಭುತ್ವಗಳು ಅಷ್ಟೇ. ಈ ಧಾರ್ಮಿಕ ಪಂಥಗಳು ಮತ್ತೆ ಪ್ರಭುತ್ವಗಳ ಬಗ್ಗೆ ತುಂಬಾ ದಕ್ಷಿಣ ಭಾರತದಲ್ಲಿ ತುಂಬಾ ಅದರ ಬಗ್ಗೆ ಅಧ್ಯಯನ ನಡೆದಿದೆ. ಧಾರ್ಮಿಕ ವಿಷಯ ಬಿಟ್ಟು ಅವು ಏನೆಲ್ಲ ಮಾಡ್ತವೆ ಅಂತ. ಇದು ಯಾಕೆ ಬೇಕಾಗ್ತದೆ ಅಂದ್ರೆ, ಬರೀ ಶಸ್ತ್ರ ಬಲದಿಂದ ಯಾವುದೇ ಪ್ರಭುತ್ವಕ್ಕೆ ಆಳ್ವಿಕೆ ಮಾಡಲಿಕ್ಕೆ ಆಗುದಿಲ್ಲ, ಅಥವಾ ಸಮಾಜವನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಆಗುದಿಲ್ಲ. ಆಗ ಅದಕ್ಕೆ ನನ್ನ ಬಲ ನಿಜವಾಗಿಯೂ ಧರ್ಮ ಬಲ ಅದು ಅಂತ ಒಂದು ಹೇಳಿಕೊಳ್ಳಿಕ್ಕೆ ಇರ್ತದೆ. ಜನರನ್ನು ಒಪ್ಪಿಸಬೇಕಾಗ್ತದೆ, ಇದು ಬರೀ ಶಸ್ತ್ರ ಬಲ ಅಲ್ಲ, ಇದು ಧರ್ಮದ ಬಲ ನಾನು ಇರುವುದು ಅಂತ. ಅದಕ್ಕಾಗಿ ಈ ಆಡಳಿತ ಮಾಡುವ ಶಕ್ತಿಗಳು ನಾವು ದೈವಾಂಶ ಸಂಭೂತರು ಅಂತಲೂ, ಅಥವಾ ಧರ್ಮವನ್ನು ಎತ್ತಿ ಹಿಡಿಯಲಿಕ್ಕಾಗಿಯೇ ನಾವು ಇರುವವರು ಅಂತಲೂ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ನಮ್ಮ ಉದ್ದೇಶ ಅಂತಲೂ, ನಾವಿಲ್ಲದೇ ಇದ್ರೆ ಸಮಾಜಕ್ಕೆ ದೊಡ್ಡ ಅಪಾಯ ಇದೆ ಅಂತಲೂ, ರಾಜನಿಲ್ಲದೆ ಇರುವುದು ಅರಾಜಕತೆ ಒಂದು ದೊಡ್ಡ ಭಯ ಅಂತ ಪ್ರೂವ್, ಅದು ಬೇರೆ ಬೇರೆ ತರದಲ್ಲಿ ಅವರದನ್ನ ಹೇಳಲಿಕ್ಕೆ ಬಯಸ್ತಾರೆ. ಅನಿಸಿದ್ರೆ ಪ್ರಾಚೀನ ತುಳುನಾಡು ಪ್ರೀ ಇಷ್ಟವಾಗಿತ್ತು, ಅಥವಾ ಬಹಳ ಅಲ್ಲಿ ಇಷ್ಟವಾಗಿತ್ತು ಅಂತ ಹೋದ್ರೆ ಸುಮಾರು ಕ್ರಿಸ್ತ ಶಕ 5ನೇ ಶತಮಾನದ ಹಿಂದಿನ ಭಾಗ ತಗೊಂಡ್ರೆ ಅಲ್ಲಿ ಯಾವುದೇ ಇವತ್ತು ಕಾಣುವ ಶೈವ ಶಾಕ್ತ ವೈಷ್ಣವ ಆ ಪಂಥಗಳು ದೊಡ್ಡದಾಗಿ ಕಾಣುವುದಿಲ್ಲ. ಇತಿಹಾಸದ ಮಂದ ಬೆಳಕಿನಲ್ಲಿ ಅವು ಹೆಚ್ಚಾಗಿ ಕಾಣುವುದಿಲ್ಲ, ಯಾಕಂದ್ರೆ ತುಂಬಾ ಪ್ರಾಚೀನ, ಅದು ಮಸುಕು ಮಸುಕಾದ ಚಿತ್ರಣಗಳು ಮಾತ್ರ ದೊರಕ್ತವೆ. ಅಲ್ಲಿ ನಮಗೆ ಮೆಗಾಲಿತ್ಗಳಂತೂ ತುಂಬಾ ಸಿಗ್ತವೆ, ಬೃಹತ್ ಶಿಲಾ ಸಮಾಧಿಗಳು. ಈ ಬೃಹತ್ ಶಿಲಾ ಸಮಾಧಿಗಳು ಪಿತೃಗಳ ಅಥವಾ ನಮ್ಮಿಂದ ಹಿರಿಯರು ಅಳಿದು ಹೋದವರನ್ನ ನೆನಪಿಗಾಗಿ ಗೌರವಿಸುವುದಕ್ಕಾಗಿ ಇದ್ದಿರುವ ಜಾಗಗಳು ಜಗತ್ತಿನಾದ್ಯಂತ ಇದ್ದವು. ಪಿತೃಪೂಜೆ ಮತ್ತೆ ಫರ್ಟಿಲಿಟಿ ಕಲ್ಟ್ ಎಲ್ಲ ಇದೆಯಲ್ಲ, ಅದು ಅತ್ಯಂತ ಪ್ರಾಚೀನ. ಅದೇ ಮುಂದೆ ಅದೇ ತರದ ನಂಬಿಕೆಗಳು ನಮ್ಮ ತುಳುನಾಡಿನ ಜನಪದ ತುಳುನಾಡಿನಲ್ಲೂ ತುಂಬಾ ಬೃಹತ್ ಶಿಲಾ ಸಮಾಧಿಗಳು ಕಾಣಲಿಕ್ಕೆ ಸಿಗ್ತವೆ. ಹಾಗೆ ಪಿತೃಪೂಜೆಯನ್ನ ಸಂಕೇತಿಸುವಂತಹ ಚಿಹ್ನೆಗಳು ಅದೇ ಮುಂದೆ ಆಲಡೆಗಳಾಗಿರ್ಬೋದು, ಮುಂದೆ ಬ್ರಹ್ಮಸ್ಥಾನಗಳಾಗಿ ಅವು ಬೆಳೆದಿರ್ಬೋದು. ಇನ್ನೊಂದು ಇದೇ ತರದ ನಂಬಿಕೆ ಅಂದ್ರೆ ಗೂಳಿ ಅಥವಾ ಈ ನಂದಿ ಆರಾಧನೆ ಬಸವ, ಇದು ಕೂಡ ಶಿಲಾಯುಗದಿಂದ ಜಗತ್ತಿನಾದ್ಯಂತ ಇದೆ. ಬಸವ ಅಥವಾ ಗೂಳಿ ಅಥವಾ ಅದರಲ್ಲೂ ರೋಷಾವೇಶದಿಂದ ಕಾಣಿಸಿಕೊಳ್ಳುವ ಗೂಳಿ, ಅದನ್ನು ಹಾಯಿಗೂಳಿ ಅಂತ ಮೈಸಂತ ಬೇರೆ ಬೇರೆ ಇದರಲ್ಲಿ ಇಲ್ಲಿ ಕೂಡ ಅದು ಬಳಕೆಯಲ್ಲಿ ಇದೆ. ಗೂಳಿಯನ್ನ ಅದು ಕೂಡ ಒಂದು ಫಲವತ್ತತೆ ಫರ್ಟಿಲಿಟಿ ಕಲ್ಟ್ ಅಂತ ತಗೊಳ್ಬಹುದು ಅಂತ ಕಾಣ್ತದೆ. ಇದು ಇದೆ. ಮತ್ತೆ ನಾಗಾರಾಧನೆ ವೃಕ್ಷಾರಾಧನೆ ಇವೆಲ್ಲವೂ ಒಂಥರ ಫಲವತ್ತತೆಯನ್ನೇ ಸಂಕೇತಿಸುವ ಅಥವಾ ಫರ್ಟಿಲಿಟಿ ಕಲ್ಟ್ ಅನ್ನು ಸಂಕೇತಿಸುವ ಚಿಹ್ನೆಗಳಾಗಿ ಕಾಣ್ತವೆ. ಇಂಥ ಒಂದು ಸಮಾಜದಲ್ಲಿ ಅಥವಾ ಅದನ್ನ ನಾವು ಬುಡಕಟ್ಟು ಸಮಾಜ ಇಲ್ಲ, ರಾಜ್ಯದ ಸ್ಟೇಟ್ ಸೊಸೈಟಿ ಅಂತ ಕರಿತೇವಲ್ಲ, ಆ ತರಕ್ಕೆ ಬಂದಿರದ ಪ್ರೀಹಿಸ್ಟಾರಿಕ್ ಸೊಸೈಟಿಗಳ ಲಕ್ಷಣಗಳು ಮಾತ್ರ ಕಾಣಬಹುದೇನೋ ಕ್ರಿಸ್ತ ಶಕ 5ನೇ ಶತಮಾನದವರೆಗೆ. ಸುಮಾರು ಕ್ರಿಸ್ತ ಶಕ 5ನೇ ಶತಮಾನ ಹಲ್ಮಿಡಿ ಶಾಸನದ ನಂತರ ಸ್ವಲ್ಪ ಸ್ಪಷ್ಟವಾಗಿ ತುಳುನಾಡಿನ ಇತಿಹಾಸ ಗೋಚರಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ. 5ನೇ ಶತಮಾನ 6, 7, 8, 9, 10 ಬರುವಾಗ
ತುಂಬಾ ಶಾಸನಗಳು, ಶಾಸನಗಳ ಉಲ್ಲೇಖಗಳು ಸಿಗ್ಲಿಕ್ಕೆ ಶುರು ಆಗ್ತವೆ. ಈ ಸಮಯದಲ್ಲಿ ಉತ್ತರದಿಂದ ಜೈನರು, ವೈದಿಕರು ದೊಡ್ಡ ಮಟ್ಟದಲ್ಲಿ ದಕ್ಷಿಣ ಭಾರತಕ್ಕೂ ಬಂದಿದ್ದಾರೆ, ಕರಾವಳಿಗೂ ಬಂದಿದ್ದಾರೆ. ಜೈನರು ಸಣ್ಣ ಮಟ್ಟದಲ್ಲಿ ಬಂದಿರಬಹುದು, ಬಹಳ ದೊಡ್ಡ ಮಟ್ಟದಲ್ಲಿ ಬಂದಾಗ ಕಾಣೋದಿಲ್ಲ. ಒಂದು 11ನೇ ಶತಮಾನದ ನಂತರ ದೊಡ್ಡ ಮಟ್ಟದಲ್ಲಿ ಕರಾವಳಿಯಲ್ಲಿ ಜೈನ ಶಕ್ತಿಗಳು ಕಾಣಿಸಿಕೊಳ್ಳುತ್ತವೆ. ಬ್ರಾಹ್ಮಣರಲ್ಲಿ ಗುರುರಾಜ ಭಟ್ರು ಗುರುತಿಸಿದಂತೆ ಸ್ಥಾನಿಕ ಬ್ರಾಹ್ಮಣರು ಶಾತವಾಂಗ ಕಾಲಕ್ಕೆ ಶೈವ ಮತ್ತು ಸ್ಕಂದ ಆರಾಧನೆಯನ್ನು ತಗೊಂಡಿಲ್ಲಿ ಕರಾವಳಿಗೆ ಬಂದಿದ್ರು ಅಂತ ಅವ್ರು ಹೇಳ್ತಾರೆ. ಇವರು ಈ ಸಮಾಜದ ಜೊತೆ ಬಹಳ ಚಂದ ಬೆರೆತಿದ್ದಾರೆ. ಈ ಮೊದಲ ಬ್ರಾಹ್ಮಣರ ವಲಸೆ ಅಂತ ಯಾವುದನ್ನ ಗುರುರಾಜ ಭಟ್ರು ಕರೀತಾರೆ, ಸ್ಥಾನಿಕರಾಗಲಿ ಆ ಶೈವ ಆರಾಧನೆ ಆಗಲಿ, ಅದಕ್ಕೆ ಶೈವದೊಳಗೆ ಶಾಕ್ತವು ಬರ್ತದೆ, ಗಣಪತಿಯು ಬರ್ತದೆ, ಸ್ಕಂದ ಎಲ್ಲ ಇದರೊಳಗೆ ಬರ್ತದೆ. ಇದು ಈಗಿನ ಜನಪದ ಸಂಸ್ಕೃತಿಗಳು ಅಂತ ಕರಿಬೋದ, ಸ್ಥಳೀಯ ಸಂಸ್ಕೃತಿ, ಇದರೊಟ್ಟಿಗೆ ಬಹಳ ಚಂದ ಬೆರೆತಿದೆ. ಶಿವನ ಪರಿವಾರ ಬಹಳ ಉದಾರವಾದ ಕುಟುಂಬ, ಅದು ಎಷ್ಟು ಜನರನ್ನು ಬೇಕಾದರೂ ಒಳಗೆ ಅದು ಸ್ವಲ್ಪ ಬಹಳ ಸಹಜವಾಗಿ ಸೇರಿಸಿಕೊಳ್ತದೆ. ಯಾಕಂದ್ರೆ ಅಲ್ಲಿ ಗಣಗಳಿದ್ದಾವೆ, ಪಿತೃಗಳಿಗೆ ಅಥವಾ ಗತಿಸಿ ಹೋದವರಿಗೆಲ್ಲ ಅಲ್ಲಿ ಜಾಗ ಇದೆ, ನಂದಿಗೆ ಅಥವಾ ಗೂಳಿಗೆ ಅಲ್ಲಿ ಜಾಗ ಇದೆ, ನಾಗರಿಗೆ ಅಲ್ಲಿ ಜಾಗ ಇದೆ. ಹೀಗೆ ನೀವು ವೃಕ್ಷ ಆರಾಧನೆ ಇರ್ಬೋದು, ಇನ್ನೊಂದು ಜಲದೇವತೆ, ಆ ದೇವತೆ, ಈ ಬಗೆ ಬಗೆಯ ಯಕ್ಷಿಗಳು ಎಲ್ಲದಕ್ಕೂ ಒಂದು ವಿಶಾಲವಾದ ಒಂದು ಪರಿಕಲ್ಪನೆ. ಅದರಲ್ಲಿ ಜನಪದ ಸಂಸ್ಕೃತಿಯು ಬಹಳ ಬೇಗ ಒಳಗೋಗಿ ಸೇರಿಕೊಳ್ಳಿಕ್ಕೆ ಸುಲಭ ಆಗ್ತದೆ. ಹಾಗೆ ಈ 5ನೇ ಶತಮಾನದಿಂದ ಸುಮಾರು 10-11ನೇ ಶತ ಅಂದರೆ ಸಾಧಾರಣ ನಮ್ಮ ತುಳುನಾಡಿನಲ್ಲಿ ಕುಂದವರ್ಮನವರೆಗೆ ಒಂದು ಪ್ರಾಚೀನ ಅಂತ ಪರಿಗಣಿಸ್ತಾರೆ. ಆ ಕಾಲದಲ್ಲಿ ನಾವು ಪಂಚಲಿಂಗೇಶ್ವರ ಆರಾಧನೆ, ಪಾಶುಪತ ಪಂಥದ ಪ್ರಮುಖ ಆರಾಧನೆ, ಅಥವಾ ಈ ನಕರೇಶ್ವರ, ತಿಮ್ಮಿರೇಶ್ವರ, ಮಾಗೀಶ್ವರ, ಹೀಗೆ ಬೇರೆ ಬೇರೆ ಥರದ ಆರಾಧನೆ, ಈಶ್ವರನ ಆರಾಧನೆಗಳು, ದೇವಸ್ಥಾನಗಳು ಕಾಣ್ತವೆ. ಈ 5ನೇ ಶತಮಾನದಿಂದಲೇ ಕಾಣಿಸಿಕೊಳ್ಳುವ ಆಲೂಪರು ಕೂಡ ಈ ಶೈವದೊಳಗೆ ಬರತಕ್ಕಂತಹ ಈ ಮಾತೃ ದೇವತೆ ಆರಾಧನೆ ಕೂಡ ಶಾಕ್ತ ಅಂದರೆ ಶೈವದೊಳಗೆ ಬರ್ತದೆ. ಈ ಆರಾಧನೆಗಳನ್ನು ನಾವು ನೋಡಬಹುದು. ಮತ್ತು ಆಲೂಪರು ಇದನ್ನು ಪೋಷಿಸಿಕೊಂಡು ಬಂದಿದ್ದಾರೆ. ಮೊದಲ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಶೈವ ಪಂಥವನ್ನು ಆಲೂಪರು ಪೋಷಿಸಿಕೊಂಡು ಪ್ರೋತ್ಸಾಹ ಕೊಟ್ಟು ಅದಕ್ಕೆ ದಾನ ಅಥವಾ ಧರ್ಮ ಸಹಾಯವನ್ನು ಮಾಡಿ ಬಂದದ್ದನ್ನು ಮತ್ತು ನಾವು ಸಪ್ತ ಮಾತೃಕೆಯರಿಂದ ಪೋಷಿಸಲ್ಪಟ್ಟವರು ಅಂತ ಹೇಳಿಕೊಂಡದ್ದನ್ನು ಇದನ್ನೆಲ್ಲ ನೋಡಬಹುದು. ಈ ಶಿವನ ಪರಿವಾರ ಮತ್ತು ಈ ಆಲೂಪರು ಮೊದಲ ಭಾಗದ ಪ್ರಾಚೀನ ಆಲೂಪರು ಭಾರತೀಯ ಈ ತುಳುನಾಡಿನ ಪ್ರಾಚೀನ ಸಮಾಜದಲ್ಲಿ ಬಹಳ ಚೆನ್ನಾಗಿ ಬೆರೆತು ಹೋದ ಹಾಗೆ ಕಾಣುತ್ತದೆ. ಇವತ್ತಿಗೂ ಅದು ಯಾವುದೇ ಪ್ರಕ್ರಿಯೆ ಒಂದು ಹಂತಕ್ಕೆ ನಿಲ್ಲುವ ಪ್ರಕ್ರಿಯೆ ಅಲ್ಲ, ಅದು ಬೇರೆ ಬೇರೆ ರೂಪಗಳನ್ನು ಪಡೀತಾ ಇವತ್ತಿನವರೆಗೂ ಅದು ಎಷ್ಟೋ ಸ್ಥಳೀಯ ನಂಬಿಕೆಗಳನ್ನು ಆಚರಣೆಗಳನ್ನು ತನ್ನೊಳಗೆ ಸೇರಿಸಿಕೊಂಡು ಬದಲಾಗ್ತಾ ಬಂದಿದೆ. ಶಿವನ ಫಸ್ಟಿಗೆ ಶಿವನ ಗಣಗಳಾಗಿ ಒಳಗೆ ಬರ್ತಾರೆ, ಮತ್ತು ಸ್ವಲ್ಪ ವರ್ಷ ಹೋದ ಹಾಗೆ ಶಿವನೇ ಆಗಿ ಬಿಡ್ತಾರೆ. ಹೀಗೆಲ್ಲ ಆಗ್ತದೆ. ಈಗ ನಂದಿ ಇದ್ದದ್ದು ನಂದಿಕೇಶ್ವರವೇ ಆಗ್ತದೆ. ಮತ್ತೆ ಹೀಗೆ ಒಂದು ಸಾಮಾನ್ಯ ಸ್ತ್ರೀ ಜಲದೇವತೆಯೋ ವೃಕ್ಷ ದೇವತೆಯೋ ಆಗಿದ್ದದ್ದು ಇದರೊಳಗೆ ಬಂದು ದೇವಿಯಾಗಿ ಮತ್ತೆ ದುರ್ಗಾ ಪರಮೇಶ್ವರಿಯಾಗಿ ಬದಲಾಗ್ತಾ ಬರುವುದನ್ನು ಕೂಡ ನೋಡ್ಬೋದು. ಈ ಯಾವ ನಂಬ್ತಾರೆ, ಒಂದು ಪಂಥದ ಭಕ್ತರು ಬೆಳೆದಂತೆ ಅವರ ದೇವರು ಕೂಡ ಬೆಳೀತಾ ಬರ್ತಾರೆ. ಇತಿಹಾಸ ಒಂದು ಪಂಥದ ಇವತ್ತು ನಾವು ಈಗ ಇದನ್ನು ನೋಡ್ಬೋದು, ಇಲ್ಲಿ ಕರಾವಳಿಯಲ್ಲಿ ಕೂಡ ನೋಡ್ಬೋದು. ಭಕ್ತರ ಹತ್ರ ಹಣ ಬಂದಾಗ ಆ ದೈವತ್ವಕ್ಕೂ ಹೆಚ್ಚಿನ ಸ್ಥಾನಮಾನ, ಕಟ್ಟಡಗಳು ಎಲ್ಲ ಕಾಣಿಸಿಕೊಳ್ತವೆ. ಇದನ್ನು ನಾವು ಮೊದಲ ಭಾಗದಲ್ಲಿ ಕಾಣ್ತೇವೆ. ಮತ್ತೆ ಸ್ಥಳೀಯ ನಂಬಿಕೆಗಳೊಂದಿಗೆ ಇನ್ನೊಂದು ಗುರುತಿಸಬಹುದಾದಂದ್ರೆ ಆಗಿನ ಕಾಲದಲ್ಲಿ ನಾಗ ಮತ್ತು ಸುಬ್ರಹ್ಮಣ್ಯನ ಒಂದು ಸಮ್ಮಿಲನ. ಸುಬ್ರಹ್ಮಣ್ಯ ಶಿವನ ಪರಿವಾರದ ಶಿವನ ಮಗ, ಷಣ್ಮುಖ, ಮಯೂರವಾಹನ, ಕಾರ್ತಿಕೇಯ, ಕುಮಾರಸ್ವಾಮಿ ಅವನ ರೂಪವೇ ಬೇರೆ. ಮುರುಘ ತಮಿಳುನಾಡಲ್ಲಿ ಮತ್ತು ಸೌತ್ ಈಸ್ಟ್ ಏಷ್ಯಾದಲ್ಲಿ ಬಹಳ ಜನಪ್ರಿಯವಾದ ದೇವರು. ಇಲ್ಲಿ ಕರಾವಳಿಯಲ್ಲಿ ಬಂದಾಗ ನಾಗನೊಂದಿಗೆ ಗುರುತಿಸಿಕೊಳ್ತಾನೆ. ಎಷ್ಟರ ಮಟ್ಟಿಗೆ ಅಂದರೆ ಸುಬ್ರಹ್ಮಣ್ಯನ ಹೆಸರು ಮಾತ್ರ ಉಳಿಯುತ್ತದೆ, ರೂಪ ನಾಗನದ್ದು ಬರ್ತದೆ.
ರೂಪ ನಾಗನದ್ದು, ಹೆಸರು ಸುಬ್ರಹ್ಮಣ್ಯದ್ದು. ಅಷ್ಟು ಅವಿನಾಭಾವ ಸಂಬಂಧವಾಗಿ ಕರಾವಳಿಯಲ್ಲಿ ಮಾತ್ರ ಈ ಒಂದು ಪರಿವರ್ತನೆ ಆದದ್ದನ್ನು ನೋಡಬಹುದು. ಇದು ಒಂದು ಸಂಶೋಧನೆ ಮಾಡುವವರಿಗೆ ಸುದೀರ್ಘ ಕಾಲದಲ್ಲಿ ಹೇಗೆ ಸುಬ್ರಹ್ಮಣ್ಯ ನಾಗ ಒಂದಾದರು, ಈ ಒಂದಾಗುದ್ರ ಹಿಂದೆ ಬೇರೆ ಈ ಭಕ್ತರು ಕೂಡ ಈ ಧಾರ್ಮಿಕ ಪಂಥಗಳು ಸುಮ್ಮನೆ ಒಂದು ದಿನ, ಅದೊಂದು ಪ್ರಕ್ರಿಯೆ, ಸುದೀರ್ಘ ಪ್ರಕ್ರಿಯೆ. ಭಕ್ತಾದಿಗಳು ಒಂದುಗೂಡುತ್ತಾ ಬೇರೆ ಬೇರೆ ಕಾರಣದಿಂದ, ಆ ದೇವತೆಗಳು ಒಂದುಗೂಡದಿರ್ತದೆ. ಕೆಲಸ ಭಕ್ತರು ಒಂದಾದರೆ ದೇವತೆಗಳನ್ನು ಒಂದು ಮಾಡಬಹುದು ಇತಿಹಾಸದ ಪ್ರಕ್ರಿಯೆಗಳಲ್ಲಿ. ಇದನ್ನು ನಾವು ಈ 10-11 ಶತಮಾನದವರೆಗೆ ನೋಡಬಹುದು. 11ರಿಂದ ಸುಮಾರು 16ನೇ ಶತಮಾನದ ಎರಡನೇ ಹಂತಕ್ಕೆ ನಾವು ಪ್ರವೇಶ ಮಾಡಿದರೆ ಇಲ್ಲಿ ತುಂಬಾ ಬದಲಾವಣೆಗಳು ಕಾಣ್ತವೆ. ವೈಷ್ಣವ ಪ್ರಿಯವಾಗಿ ಕರಾವಳಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. 11ನೇ ಶತಮಾನದ ನಂತರ ವಿಷ್ಣುವರ್ಧನ ಕಾಲ ಮತ್ತು ವಿಷ್ಣುವರ್ಧನ ಕಾಲದ ನಂತರ ಘಟ್ಟದ ಮೇಲಿನಿಂದ ಜೈನ ರಾಜಮನೆತನಗಳು ಘಟ್ಟವನ್ನು ಇಳಿದು ಘಟ್ಟದ ಬುಡಕ್ಕೆ ಅಂದರೆ ಫೂಟ್ ಹಿಲ್ಸ್ ಇದೆಯಲ್ಲ ಅಲ್ಲಿಗೆ ಬಂದು ನೆಲೆ ನಿಂತು ರಾಜ್ಯಾಡಳಿತ ಮಾಡಿ ಸ್ಥಳೀಯ ರಾಜಮನೆತನಗಳು ಅಂತ ನಾವು ಕರಿತೇವಲ್ಲ ಇವರೆಲ್ಲ ಕಾರ್ಕಳ ಬೈರದ ಸರ್ವ ಜಿಲ್ಲರು ತೊಳಹಲು ಎಲ್ಲ ಅವರನ್ನು ನಾವು ಇಲ್ಲಿ ನೋಡ್ತೇವೆ. ಅವರೆಲ್ಲ ಜೈನರಾಗಿದ್ದರು, ಆ ಭಾಗದಲ್ಲೆಲ್ಲ ಜೈನ ಧರ್ಮ ಬೆಳೀತಾ ಬರುವುದು ಅನ್ನು ನೋಡ್ತೇವೆ. ಅದೇ ಸಮಯದಲ್ಲಿ ವೈಷ್ಣವ ಧರ್ಮ ಮಧ್ವಾಚಾರ್ಯಗಿಂತ ಮೊದಲು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಕರಾವಳಿಯಲ್ಲಿದ್ದರೂ ಮಧ್ವಾಚಾರ್ಯರ ನಂತರ ಅದು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತದೆ. ಅದು ವಿಜಯನಗರ ಕಾಲಕ್ಕೆ ಇನ್ನೂ ದೊಡ್ಡ ಪ್ರೋತ್ಸಾಹವನ್ನು ಪಡೀತದೆ. ಯಾಕಂದರೆ ವ್ಯಾಸರಾಯರು ವಾದಿರಾಜರು ಇವರೆಲ್ಲ ಮೂರನೇ ವಂಶ ಇದೆಯಲ್ಲ ತುಳು ವಂಶ ಮತ್ತು ಅರವಿಡು ವಂಶದವರು ಪರಮ ವೈಷ್ಣವರು. ಈ ಮೊದಲು ಸಂಗಮ ಸಾಡುವ ಸ್ವಲ್ಪ ಶೈವರಿದ್ದರು, ಮೂರನೇ ವಂಶದವರು ತುಂಬ ವೈಷ್ಣವ ಭಕ್ತಿ ಉಳ್ಳವರು. ಅದಕ್ಕೆ ಸರಿಯಾಗಿ ಅವರ ಗುರುಗಳಾಗಿದ್ದವರು ಕೂಡ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದ ವ್ಯಾಸತೀರ್ಥರು ಇರ್ಬೋದು, ಕನಕ ಪುರಂದರ ಮತ್ತು ವ್ಯಾಸರಾಯರು ಇವರೆಲ್ಲ ಇದ್ದರು. ಇವರಿಗೆ ಚಕ್ರವರ್ತಿಗಳ ಅನುಗ್ರಹ ಇತ್ತು. ಚಕ್ರವರ್ತಿಗಳ ಅನುಗ್ರಹ ಇದ್ದವರಿಗೆ ಇಲ್ಲಿನ ಪಾಳೆಯಗಾರರ ಅನುಗ್ರಹ ಕೂಡ ಖಂಡಿತ ಇದ್ದೇ ಇರ್ತದೆ, ಅಷ್ಟೊಂದು ಪ್ರಭಾವಿಗಳಾಗಿದ್ದವರಿಗೆ. ಆದ್ದರಿಂದ ಇಲ್ಲಿ ದೊಡ್ಡ ಮಟ್ಟದಲ್ಲಿ ವೈಷ್ಣವ ಧರ್ಮ ಸಾಮಾನ್ಯವಾಗಿ ಕರಾವಳಿ ತೀರದಲ್ಲಿ, ಉದಾಹರಣೆಗೆ ಒಂದು ಉಡುಪಿಯಲ್ಲಿ ಒಂದು ವೈಷ್ಣವ ಧರ್ಮ, ಅನಂತ ಪದ್ಮನಾಭ ಹೀಗೆ ಪಂಥ ಉಡುಪಿಯ ಒಂದು ಪ್ರಮುಖ ಕೇಂದ್ರವಾಗಿ ಬೆಳೆಯುತ್ತದೆ. ಅದು ಬಿಟ್ಟರೆ ಸಾಲಿಗ್ರಾಮದಲ್ಲಿ ಒಂದು ಕೋಟ ಬ್ರಾಹ್ಮಣರ ಉಗ್ರನರಸಿಂಹನ ಆರಾಧನೆ ಮತ್ತು ಅಕ್ಕಪಕ್ಕದಲ್ಲಿ 20-25ಕ್ಕೂ ಜಾಸ್ತಿ ವೈಷ್ಣವ ದೇವಾಲಯಗಳಲ್ಲಿ ಇರುವುದು ಕಾಣ್ತದೆ. ಹಾಗಾಗಿ ಸಾಲಿಗ್ರಾಮ ಪರಿಸರ ಕೂಡ ಒಂದು ದೊಡ್ಡ ವೈಷ್ಣವ ಕೇಂದ್ರ ಆಗ್ತದೆ. ಕುಂಬಳೆ ಕಾಸರಗೋಡು ಅನಂತ ಪದ್ಮನಾಭ ಅಲ್ಲಿ ಕುಂಬಳೆ ಕೂಡ ಒಂದು ಪ್ರಮುಖ ವೈಷ್ಣವ ಕೇಂದ್ರ ಆಗ್ತದೆ. ಮಂಗಳೂರಿನ ಅತ್ತಾವರ ಕೂಡ ಒಂದು ಪ್ರಮುಖ ವೈಷ್ಣವ ಕೇಂದ್ರ ಆಗ್ತದೆ. ವೈಷ್ಣವ ಧರ್ಮ ಈ ಕಡೆಯಲ್ಲಿ ಬೆಳೀತಾ ಬರ್ತದೆ. ಫೂಟಿಲ್ಸ್ ಆಫ್ ಸಹ್ಯಾದ್ರಿ ಇದೆಯಲ್ಲ ಘಟ್ಟದ ಬುಡದಲ್ಲಿ ಈ ಜೈನ ಅರಸರು ಜೈನ ಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟು ಬೆಳೀತಾ ಬರ್ತದೆ. ಅದನ್ನು ನಾವು ಕಣ್ಣಾರೆ ನೋಡ್ಬೋದು. ಯಾಕಂದರೆ ಈ ಪ್ರಭುತ್ವ ಯಾವಾಗ ಧರ್ಮವನ್ನು ತನಗೆ ಉಪಯೋಗಿಸಿಕೊಳ್ಳಿಕ್ಕೆ ಹೋಗ್ತದೆ ಆಗ ದೊಡ್ಡ ಸ್ಮಾರಕಗಳು ನಿರ್ಮಾಣ ಆಗ್ತವೆ, ಶಾಸನಗಳು ಹೊರಡಿಸಲ್ಪಡ್ತವೆ, ದೊಡ್ಡ ಕೃತಿಗಳು ರಚಿಸಲ್ಪಡ್ತವೆ. ಈಗ ಕಣ್ಣಿಗೆ ಕಾಣುವ ಧರ್ಮದ ಲಕ್ಷಣಗಳೆಲ್ಲ ಬರಬೇಕಾದ್ರೆ ಪ್ರಭುತ್ವ ಒಂದು ಧರ್ಮಕ್ಕೆ ಕೈ ಹಾಕಬೇಕು. ಇವತ್ತಿನ ಕಾಲದಲ್ಲಿ ಜನಸಾಮಾನ್ಯರ ಹತ್ರ ಹಣ ಎಲ್ಲ ಇರ್ತದೆ ಮಾಡಬಹುದು. ಮೊದಲು ಸಾಮಾನ್ಯವಾಗಿ ಪ್ರಭುತ್ವ ಒಂದು ಧರ್ಮ ಪಂಥಕ್ಕೆ ಕೈ ಕೊಟ್ಟ ಅದು ಹೆಚ್ಚು ಬೆಳೀತದೆ. ಈ ಕ್ರಿಶ್ಚಿಯಾನಿಟಿಯೇ ಆಗಿರ್ಬೋದು, ರೋಮನ್ನ ಅಧಿಮಟ್ಟದಲ್ಲಿ ಬೆಳೆಯಿತು. ಮತ್ತೆ ದಕ್ಷಿಣ ಕನ್ನಡದ ಅಥವಾ ತುಳುನಾಡಿನ ತುಂಬ ಜನ ಜೈನಕ್ಕೆ ಭೂಮಾಲಿಕ ವರ್ಗಗಳು ಅದರಲ್ಲಿಯೂ ಜೈನ ಧರ್ಮಕ್ಕೆ ಮತಾಂತರ ಹೊಂದಿದ ಹಾಗೆ. ಇವತ್ತಿನ ಹಾಗೆ ಮತಾಂತರ ಅಂದರೆ ಅಧಿಕೃತವಾಗಿ ಮತಾಂತರ ಆಗುವ ಪ್ರಕ್ರಿಯೆಗಳೆಲ್ಲವೂ ದೈನಂದಿನ ಜೀವನದಲ್ಲಿ ಕೆಲವು ನಮ್ಮದೇ ಇರ್ತದೆ, ಹಳೆ ಪದ್ಧತಿಗಳು ಇರ್ತವೆ, ಕೆಲವು ಮಾತ್ರ ಹೊಸ್ತು ಬರ್ತವೆ. ಆ ಥರದ ಸ್ವಲ್ಪ ಗೋಜಲಾದ ಧರ್ಮಗಳು ಮೊದಲೆಲ್ಲ, ಇವತ್ತಿನ ಹಾಗೆ ಕ್ಲಿಯರ್ ಶುದ್ಧ 100-100 ರೆಕಾರ್ಡ್ ಅದಕ್ಕೆ ಆ ಥರ ಎಲ್ಲ ಇರುವುದಿಲ್ಲ. ಅದು ಈ ಥರ ಪರಿಗಣಿಸಲ್ಪಡುವುದೆಲ್ಲ ಕೊಲೋನಿಯಲ್ ಸೆನ್ಸಸ್ ಇದೆಲ್ಲ ಬಂದ ನಂತರ ಅದು ಕ್ಲಿಯರ್ ಕಟ್ ಆಗಿ ಇದೇ ಅಂತ ಆಗುದು, ಅದೇ ಅಂತ ಈ ಸೀಮಾ ಗಡಿಗಳನ್ನು
ರೇಖೆಗಳನ್ನು, ಸ್ಪಷ್ಟವಾದ ಗಡಿಗಳು, ರೇಖೆಗಳು ಈ ಜಾತಿಗಳಿಗೆ ಧರ್ಮಗಳಿಗೆ ಅಷ್ಟು ಸ್ಪಷ್ಟ ಮೊದಲು ಅಷ್ಟಾಗಿರುವುದಿಲ್ಲ, ಸ್ವಲ್ಪ ಗೋಜಲ ಗೋಜಲ ಆಗಿರ್ತವೆ ಮಧ್ಯಯುಗದಲ್ಲಿ. ಹೀಗೆ ಜೈನ ಧರ್ಮಕ್ಕೆ ದೊಡ್ಡ ಮಟ್ಟದ ಭೂಮಾಲೀಕರಾಗಿದ್ದವರು ಆಚೆ ಕಡೆ ಹೋದ ಹಾಗೆ ಕಾಣ್ತದೆ. ಅದರಲ್ಲಿಯೂ ಬಂಟ ಮನೆತನಗಳು ಹೆಚ್ಚಾಗಿ ಜೈನ ಧರ್ಮದ ಒಂದು ಬೆಂಬಲ ಅಥವಾ ಜೈನ ಅರಸರ ಒಂದು ಸಾರ್ವಭೌಮತೆಯನ್ನು ಒಪ್ಪಿಕೊಂಡ ಹಾಗೆ ಕಾಣ್ತದೆ. ನಂತರ ಆ ಶಕ್ತಿಗಳು 17-18 ಶತಮಾನಕ್ಕೆ ಕಡಿಮೆ ಆಗ್ತಾ ಬಂದ ಹಾಗೆ, ಸ್ಥಳೀಯ ಅರಸಮಂತಗಳು ದುರ್ಬಲ ಆಗ್ತಾ ಬಂದ ಹಾಗೆ, ಆದರೆ ಹಲವಾರು ಭೂಮಾಲಿಕ ವರ್ಗಗಳು ವಾಪಸ್ ಬಂದ ಹಾಗೆ ಕಾಣ್ತದೆ. ಜೈನ ಧರ್ಮದಿಂದ ಈಚೆ ಬಂದು ಇವತ್ತು ನಾವು ಕಲಿಯುವ ಹಿಂದೂ ಧರ್ಮಕ್ಕೆ ವಾಪಸ್ ಬಂದ ಹಾಗೂ ಕಾಣ್ತವೆ. ಅಂದರೆ ಪ್ರತಿಯೊಂದಕ್ಕೂ ಒಂದು ರೆಕಾರ್ಡ್ ಇರುವುದಿಲ್ಲ. ಈ ಥರದ ಪ್ರಕ್ರಿಯೆಯನ್ನು ನಾವು ಈ ಪ್ರಭುತ್ವ ಬಂದಾಗ ಅದರ ಕಡೆ ಸೆಳೆಯಲ್ಪಡೋದು, ಪ್ರಭುತ್ವ ದುರ್ಬಲ ಆದಾಗ ಅದರಿಂದ ಸ್ವಲ್ಪ ದೂರಕ್ಕೆ ಹೋಗುದು, ಈ ಥರದ ಲಕ್ಷಣಗಳನ್ನು ನಾವು ಗುರುತಿಸ್ಲಿಕ್ಕಾಗ್ತದೆ. ಇಲ್ಲಿ ನಮ್ಮ ಕರಾವಳಿಯಲ್ಲಿ ಸಾಮಾನ್ಯವಾಗಿ ನೋಡಿದ್ರೆ ಮಧ್ವಾಚಾರ್ಯ ಕಾಲದಕ್ಕಿಂತಲೂ ವಾದಿರಾಜರ ಕಾಲದಲ್ಲಿ ವೈಷ್ಣವ ಪ್ರಭಾವ ದಟ್ಟವಾಗಿ ಕಾಣ್ತದೆ. ಇತರ ಅದು ಸುಬ್ರಹ್ಮಣ್ಯ ಕ್ಷೇತ್ರಗಳಿರ್ಬೋದು, ಶಿವನ ಕ್ಷೇತ್ರಗಳಿರ್ಬೋದು, ಅಥವಾ ದೇವಿಯ ಕ್ಷೇತ್ರಗಳಿರ್ಬೋದು, ಬೇರೆ ಬೇರೆ ಥರದ ಆಡಳಿತಗಳ ಮೇಲೆ ಪೂಜಾ ಪದ್ಧತಿಯಲ್ಲಿ ಅಥವಾ ಅವುಗಳ ಹತೋಟಿಯಲ್ಲಿ ವೈಷ್ಣವರ ಪ್ರಭಾವ ಹೆಚ್ಚಾದದ್ದನ್ನು ನೋಡಬಹುದು. ಎಷ್ಟೋ ವೈಷ್ಣವ ಅಲ್ಲದ ದೇವತೆಗಳ ದೇವಾಲಯಗಳಲ್ಲಿ ಕೂಡ ವೈಷ್ಣವರ ಹಿಡಿತ ಇರ್ಬೋದು, ವೈಷ್ಣವರ ಆರಾಧನಾ ಪದ್ಧತಿಗಳಿರ್ಬೋದು, ಅದೆಲ್ಲವನ್ನು ನಾವು ಸುಮಾರು 15-16 ಶತಮಾನದ ನಂತರ ಈ ಕಡೆಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ವೈಷ್ಣವ ಮತ್ತು ಶೈವ ಶಕ್ತಿಗಳು ಇಲ್ಲಿ ಬೆಳೆದಾಗ, ಸಮತೂಕದಲ್ಲಿ ಬೆಳೆದಾಗ ಸಂಘರ್ಷವು ಒಂದೆರಡು ಕಡೆ ಇದ್ದಿರ್ಬೋದು, ಅಪರೂಪಕ್ಕೆ ಸಿಗ್ತದೆ. ಹಟ್ಟಿಯಂಗಡಿಯ ಒಂದು ಬಸದಿ ನಾಶಪಡಿಸಿದ್ದಿರ್ಬೋದು, ಕೋಟೇಶ್ವರದ ದೇವಸ್ಥಾನದಲ್ಲಿ ಆದ ಒಂದು ದುರ್ಘಟನೆಗಳಿರ್ಬೋದು, ಉಡುಪಿ ಕೃಷ್ಣ ಮಠದಲ್ಲಿ ಆದ ಇಂಥ ಸಣ್ಣದು ಸಂಘರ್ಷ ಸಣ್ಣದು ಇರ್ತದೆ, ಸಮನ್ವಯ ಸ್ವಲ್ಪ ದೀರ್ಘಕಾಲ ಇರ್ತದೆ. ಉಡುಪಿಯ ಉತ್ತರ ಭಾಗಕ್ಕೆ ಉಡುಪಿಯಿಂದ ಪಾಂಡೇಶ್ವರ ಶಂಕರನಾಳ ಆಚೆ ಶಂಕರ ಮತ್ತು ನಾರಾಯಣ ಇವರನ್ನು ಒಟ್ಟು ಶೈವ ವೈಷ್ಣವ ಇವರನ್ನು ಒಟ್ಟು ಮಾಡಿದ ಒಂದು ಪಂಥ ಬೆಳೆದದ್ದನ್ನು ನಾವು ನೋಡ್ಬೋದು. ಇದು ಕೂಡ ಸಂಶೋಧನೆ ಮಾಡುವವರಿಗೆ ಒಂದು ಸವಾಲು. ಈ ಶಂಕರ ಮತ್ತು ನಾರಾಯಣ ಇಬ್ಬರನ್ನು ಲಿಂಗರೂಪದಲ್ಲಿ ಆರಾಧನೆ ಮಾಡುವ ಪದ್ಧತಿ ಉಡುಪಿಯ ಉತ್ತರ ಭಾಗದಲ್ಲಿ ಅಷ್ಟು ಪ್ರಬಲವಾಗಿ ಯಾಕೆ ಬಂತು, ಅದನ್ನು ಫಾಲೋ ಮಾಡ್ತಾ ಇದ್ದ ವರ್ಗಗಳು ಯಾವುದು, ಅದನ್ನು ನಂಬಿ ಆಚರಿಸ್ತಾ ಇದ್ದ ವರ್ಗಗಳು ಯಾವುದು, ಆ ವರ್ಗಗಳಿಗೆ ಏನು ಒತ್ತಡ ಇತ್ತ, ಅಥವಾ ಅವರು ಯಾವ ಕಾರಣಕ್ಕಾಗಿ ಆ ಎರಡು ಪಂಥಗಳು ಆ ಭಾಗದಲ್ಲಿ ಹೆಚ್ಚು ಕಾಣಿಸಿಕೊಳ್ತವೆ ಅನ್ನೋದು ಕೂಡ ಒಂದು ಸಂಶೋಧನೆಯಲ್ಲಿ ಮಾಡಬೇಕಾದ ಒಂದು ಉತ್ತರ ಕಂಡುಕೊಳ್ಳಬೇಕಾದ ವಿಷಯ ಅಂತ ಕಾಣ್ತದೆ. ಹಾಗೆ ಉಡುಪಿಯ ಸ್ವಲ್ಪ ದಕ್ಷಿಣಕ್ಕೆ ಸುಮಾರು 15-16 ಶತಮಾನಕ್ಕೆ ನಂತರ ಪರಶುರಾಮನ ಒಂದು ಕಲ್ಪನೆ ಕಾಣಿಸಿಕೊಳ್ಳುತ್ತೆ. ಪರಶುರಾಮನ ಆರಾಧನೆ ಕುಂಜಾರುಗಿರಿಯಲ್ಲಿದೆ, ಮತ್ತು ಕೆಲವು ಕಾರ್ಕಳ ಆ ಕಡೆ ಎಲ್ಲ ಸಣ್ಣ ಮಟ್ಟದಲ್ಲಿ ಇದೆ. ಪರಶುರಾಮ ಕ್ಷೇತ್ರ ಅಂತ ಕರೆದ್ರು ಇಲ್ಲ ಈ ಒಂದು ಪ್ರದೇಶವನ್ನು. ಪರಶುರಾಮನ ದೊಡ್ಡ ದೇವಾಲಯಗಳಾಗಲಿ ದೊಡ್ಡ ಪಂಥಗಳಾಗಲಿ ಬಹಳ ಪ್ರಾಚೀನ ಕಾಲದಲ್ಲಿ ಅಷ್ಟೊಂದು ಕಾಣಿಸಿಕೊಳ್ಳುವುದಿಲ್ಲ. ಸಹ್ಯಾದ್ರಿ ಕಾಂಡವೇ 300-400 ವರ್ಷ ಹಿಂದೆದ್ದು ಅಂತ ಹೇಳ್ತಾರೆ. ಸಹ್ಯಾದ್ರಿ ಕಾಂಡದಲ್ಲಿ ಬರುವ ಪರಶುರಾಮನ ಕಲ್ಪನೆ ಎಲ್ಲವೂ ಇತ್ತೀಚೆಗಿದ್ದು ಅಂತ ಕೆಲವು ವಿದ್ವಾಂಸರ ಅಭಿಪ್ರಾಯವೂ ಇದೆ. ಹೀಗೆ ಉತ್ತರದಲ್ಲಿ ಈ ದಕ್ಷಿಣದಲ್ಲಿ ಈಚೆ ಪರಶುರಾಮನ ಆರಾಧನೆ ಯಾಕೆ ಬಂತು, ಉಡುಪಿಯ ಉತ್ತರಕ್ಕೆ ಶಂಕರ ಮತ್ತು ನಾರಾಯಣ ಒಟ್ಟು ಸೇರಿಸಿ ಒಂದು ಪಂಥಗಳು, ಅದು 11-14 ಶತಮಾನದೊಳಗೆ ಹೆಚ್ಚಿನ ದೇವಾಲಯಗಳು ಇದ್ದವು. ಆ ಒಂದು 300-400 ವರ್ಷದಲ್ಲಿ ಉಡುಪಿಯ ಉತ್ತರಕ್ಕೆ ಏನು ಘಟಿಸಿರಬಹುದು ಘಟನೆಗಳು ಅಂತ ನೋಡೋದು ಕೂಡ ಒಂದು ಪ್ರಮುಖವಾಗಿ ಕಾಣ್ತದೆ. ಹಾಗೆ ವಿಜಯನಗರ ಕಾಲದಲ್ಲಿ ಆಂಜನೇಯ ಮತ್ತು ವೀರಭದ್ರ ಎರಡು ಯುದ್ಧ ದೇವತೆಗಳು, ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದ ದೇವತೆಗಳು, ಅದನ್ನು ಕೆಲವು ಜನ ಮಿಲಿಟರಿ ಸ್ಟೇಟ್ ಅಂತ ವಾದ ಮಾಡಿದವರಿದ್ದಾರೆ. ಅದರ ಕಾರಣದಿಂದ ಆಗಿರ್ಬೋದೇನೋ ಗೊತ್ತಿಲ್ಲ. ನಮ್ಮ ಕರಾವಳಿಯಲ್ಲಿ ಕೂಡ ಹೆಚ್ಚಿನ ಆಂಜನೇಯ ದೇವಾಲಯಗಳು ಮತ್ತು ವೀರಭದ್ರ ದೇವಾಲಯಗಳು ಸುಮಾರು ವಿಜಯನಗರ ಮತ್ತು ವಿಜಯನಗರದ ನಂತರ ಕಾಲದಲ್ಲೇ ಬಳಕೆಗೆ ಬಂದವು. ಅವುಗಳಿಗೂ ಪ್ರಭುತ್ವಕ್ಕೂ ನಂಟುಂಟು. ಈ ಪ್ರಭುತ್ವ ಆಚರಿಸಿಕೊಂಡು ಬೆಂಬಲಿಸಿಕೊಂಡು ಬಂದ ಪಂಥಗಳಿಗೂ, ಆ ಪಂಥಗಳು ಬೆಳೆಯುವುದಕ್ಕೂ
ಹಿನ್ನೆಲೆಗೆ ಸರಿಯುವುದಕ್ಕೂ ಸ್ವಲ್ಪ ಲಿಂಕ್ ಇರ್ತದೆ. ಇದು ಕೂಡ ಒಂದು ನಾವು ಗಮನಿಸಬೇಕಾದ ಒಂದು ಪ್ರಮುಖ ಲಕ್ಷಣ. ಹಾಗೆ ಸೂರ್ಯ ಮತ್ತು ನಾರಾಯಣ ಸಣ್ಣ ಮಟ್ಟದಲ್ಲಿ ಸೌರ ಪಂಚಾಯತನದಲ್ಲಿ ಸೌರ ಕೂಡ ಒಂದು ಬಂಧ, ಸೂರ್ಯನಾರಾಧನೆ. ಸೂರ್ಯ ಮತ್ತು ನಾರಾಯಣ ಒಂದು ಜಂಟಿಯಾಗಿ ಆಚರಿಸಿ ಸೂರ್ಯನಾರಾಯಣ ಅಂತ ಆಚರಿಸಲ್ಪಡುವ ನಾಲ್ಕೈದು ದೇವಾಲಯಗಳು ಇಲ್ಲಿ ಕಂಡು ಬರ್ತವೆ. ಅದು ಹೇಗೆ ಸಮನ್ವಯ ಆಗಿರ್ಬೋದು, ಯಾಕಾಗಿ ಆಗಿರ್ಬೋದು, ಸಂಶೋಧನೆಯಲ್ಲಿ ಕಂಡುಕೊಳ್ಳಬಹುದಾದ ಒಂದು ಪ್ರಶ್ನೆಯಾಗಿ ಇಟ್ಕೊಳ್ಬಹುದು. ಈ ಪ್ರಶ್ನೆಗಳನ್ನು ಹುಟ್ಟು ಹಾಕುವುದೇ ಒಂದು ಮುಖ್ಯ ಕೆಲಸ. ಪ್ರಶ್ನೆ ಹುಟ್ಟಿದರೆ ಉತ್ತರಗಳು ಮುಂದೆ ಯಾರಾದರೂ ಅದನ್ನು ಯಾರಿಗಾವ ತಲೆ ಬರಿತಾ ಇರ್ತದೆ, ಮತ್ತೆ ಅದನ್ನು ಸುಮ್ಮನೆ ಇರಲಿಕ್ಕೆ ಬಿಡುವುದಿಲ್ಲ. ಹಾಗೆ ಮೊದಲು ಆದ ಕೆಲವು ಪ್ರಶ್ನೆಗಳನ್ನು ತೆಗೆದು ಇತಿಹಾಸದಿಂದ ಹೊರಗೆ ಚೆಲ್ಲಿದರೆ ಅದರಿಂದ ಪ್ರಯೋಜನಗಳಾಗುತ್ತಿರ್ತದೆ. ಹೀಗೆ ಮತ್ತೆ ಇನ್ನೊಂದು ಬ್ರಾಹ್ಮಿನ್ ಸೆಟ್ಲ್ಮೆಂಟ್ಸ್, ದಕ್ಷಿಣ ಭಾರತದಾದ್ಯಂತ ಬ್ರಾಹ್ಮಣರಿಗೆ ಭೂದಾನಗಳನ್ನು ಕೊಡ್ತಾ 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 ಬ್ರಹ್ಮದೇಯ ಗ್ರಹಾರಾಮ ಘಟಿಕಾ ಸ್ಥಾನಗಳು ಬ್ರಹ್ಮಪುರಿಗಳು ಬೆಳೀತಾ ಬಂದದನ್ನು ನಾವು ನೋಡ್ಬೋದು. ಕರಾವಳಿಯಲ್ಲೂ ಬ್ರಾಹ್ಮಿನ್ ಸೆಟ್ಲ್ಮೆಂಟ್ಗಳು ಬ್ರಾಹ್ಮಣರಿಗೆ ಭೂದಾನ ಕೊಡ್ತಾ 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 ಅವರು ಬಂದದ್ದು. ಅವರು ಬೇಸಾಯ ಮಾಡದೇ ಇದ್ರೂ ಅವರು ಭೂ ಮಾಲೀಕರಾದದ್ದು, ಅವರು ಭೂಮಿಯನ್ನ ಬೇರೆಯವರಿಗೆ ಕೊಟ್ಟದ್ದು ಸಾಗುವಳಿ ಮಾಡಲಿಕ್ಕಾಗಿ. ಹೀಗೆ ಕೊಟ್ಟ ಕಡೆ ಕಡೆಗೆ ಇಡೀ ದಕ್ಷಿಣ ಭಾರತದಲ್ಲಿಯೂ ಕಾಣ್ತದೆ, ಕರಾವಳಿಯಲ್ಲೂ ಕಾಣ್ತದೆ. ಬ್ರಾಹ್ಮಣರಿಗೆ ಕೊಟ್ಟ ಭೂಮಿಗಳು ಕೂಡ ಬ್ರಾಹ್ಮಣೇತರಿಗೂ ಹೋಗಿದೆ, ಅವರಿಗೂ ಬ್ರಾಹ್ಮಣೀಯ ಇದು ಕೂಡ ಹಸ್ತಾಂತರ ಆಗಿದೆ. ಮತ್ತು ಬಹಳಷ್ಟು ಭೂಮಾಲೀಕ ವರ್ಗಗಳು ಭೂಮಿಯನ್ನು ದಾನ ಕೊಡೋದು, ಮತ್ತೆ ದಾನ ಕೊಟ್ಟ ಭೂಮಿಯನ್ನು ಬ್ರಹ್ಮದೇಯಾದ ಅಥವಾ ಅಗ್ರಹಾರದಲ್ಲಿದ್ದ ಭೂಮಿ ಬ್ರಾಹ್ಮಣ ರೈತರಿಗೆ ಬರುವುದು, ಇದು ಹೋಗುವುದು ಕಾಣ್ತದೆ, ಈಗ ವಾಪಸ್ ಬರುವುದು ಕಾಣ್ತದೆ ಭೂಮಾಲೀಕ ವರ್ಗಗಳಲ್ಲಿ. ಇನ್ನೊಂದು ಈ ದೇವಾಲಯಗಳ ವ್ಯವಸ್ಥಾಪನ, ಇದರಲ್ಲಿ ಎಲ್ಲ ದೇವಾಲಯಗಳು ಬ್ರಾಹ್ಮಣರ ಅಧೀನವೇ ಇತ್ತು ಅನ್ನುವ ಕಲ್ಪನೆ ಕೂಡ ಸರಿಯಲ್ಲ. ಭೂಮಾಲೀಕ ವರ್ಗಗಳು ಈ ದೇವಾಲಯಗಳ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದವು ಅಂತ ಹೇಳಲಿಕ್ಕೆ ಸುಮಾರು ಶಾಸನ ದಾಖಲೆಗಳು ಸಿಗ್ತವೆ. ಅದರಲ್ಲಿ ಕೆಲವರನ್ನ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಬಂಟರು ಅನ್ನುವ ಕೃತಿಯಲ್ಲಿ ಸುರೇಂದ್ರ ಅವರು ದಾಖಲಿಸಿದ್ದಾರೆ. ಒಂದು ಶಂಕರನಾರಾಯಣ ದೇವಸ್ಥಾನಕ್ಕೆ ಕೊಟ್ಟ ಭೂದಾನವನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ಬಂಟನಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ ಆಗಿನ ಒಂದು ಪ್ರಭುತ್ವ. ಹಾಗೆ ಇನ್ನೊಂದು ಬಸರೂರಿದೆ ಒಂದು ಶಾಸನದಲ್ಲಿ ಮೂರನೇ ವ್ಯಕ್ತಿಯಾಗಿ ದಾನ ಕೊಡುವ ಒಬ್ಬ ಬಂಟ ಸಮಾಜದ ವ್ಯಕ್ತಿಯನ್ನು ಅಲ್ಲಿ ಗುರುತಿಸ್ತಾರೆ. ಒಂದನೇ ಹೆಸರು ಉಲ್ಲೇಖಿಸಲ್ಪಡುವುದು ಭೂಮಿಯ ರಕ್ಷಣೆಯಲ್ಲಿ, ದೇವಸ್ಥಾನಕ್ಕೆ ಕೊಟ್ಟ ಭೂಮಿಯ ರಕ್ಷಣೆಯಲ್ಲಿ ರಾಜನದ್ದು, ಎರಡನೇದು ಬಾರ್ಪುರ್ನ ಒಡೆಯನದ್ದು, ಮೂರನೇದು ಆ ದಾನ ಕೊಟ್ಟು ದಾನವನ್ನು ಸಂರಕ್ಷಣೆ ಮಾಡಬೇಕಾದ ಒಬ್ಬ ಬಂಟನ ಹೆಸರನ್ನು ಉಲ್ಲೇಖಿಸಲ್ಪಡುತ್ತದೆ. ಹಾಗೆ ಶಾನುಭಾಗರು ಮತ್ತು ಜೋಯಿಸರನ್ನು ಆಯ್ಕೆ ಮಾಡುವುದರಲ್ಲಿಯೂ ಅವರಿಗೆ ಪ್ರಮುಖ ಪಾತ್ರವನ್ನು ಕೊಡಲಾಗಿತ್ತು ಭೂಮಾಲೀಕರಾದ ಇವರಿಗೆ. ಕೆಳದಿಯವರ ಕಾಲದಲ್ಲಿ ಯಾರು ವೇದ ಪಠನ ಮಾಡಬಹುದು, ಒಂದು ಶಾಸನ ಅವರು ಉಲ್ಲೇಖ ಮಾಡ್ತಾರೆ ಅದರಲ್ಲಿ, ಯಾರು ವೇದ ಪಠನ ಮಾಡಬಹುದು, ಯಾರು ವೇದವನ್ನು ಬೇರೆಯವರಿಗೆ ಹೇಳಿಕೊಡ್ಬೋದು ಅಂತ ನೋಡಿಕೊಳ್ಳಿಕ್ಕೆ ಶೃಂಗೇರಿ ಮಠದವರ ಮೂಲಕ ಒಬ್ಬ ಹಬ್ಬಣ್ಣ ಶೆಟ್ಟಿಯನ್ನು ಅವನಿಗೆ ಉಸ್ತುವಾರಿ ಕೊಟ್ಟಿದ್ದಾರೆ. ಅಂದರೆ ಒಬ್ಬ ಭೂಮಾಲೀಕ ವ್ಯಕ್ತಿಗೆ ಎಷ್ಟು ಪ್ರಭಾವ ಇತ್ತಂದರೆ ಯಾರು ವೇದ ಪಠನ ಮಾಡ್ಬೋದು, ಯಾರಿಗೆ ಯಾರು ವೈದಿಕ ಕ್ರಿಯೆಗಳನ್ನು ಮಾಡ್ಬೋದು ಮಾಡಬಾರದು ಅನ್ನುವ ಜವಾಬ್ದಾರಿಯನ್ನು ಕೂಡ ಕೊಟ್ಟದ್ದನ್ನು ನೋಡ್ತೇವೆ. ಹೀಗಾಗಿ ಈ ಭೂಮಾಲೀಕ ವರ್ಗಗಳು ಅದರಲ್ಲಿಯೂ ಬ್ರಾಹ್ಮಣ ಬಂಟರು ಈ ಧಾರ್ಮಿಕ ಪಂಥಗಳನ್ನು ಅಥವಾ ಧರ್ಮದ ಕೇಂದ್ರಗಳನ್ನು ದೇವಾಲಯಗಳನ್ನು ನೋಡ್ಕೊಳ್ಳಿಕ್ಕೆ, ಉಸ್ತುವಾರಿ ನೋಡ್ಕೊಳ್ಳಿಕ್ಕೆ, ನಿಯಂತ್ರಣ ಮಾಡಲಿಕ್ಕೆ, ವ್ಯವಸ್ಥಾಪಕರಾಗಿ ನೋಡಲಿಕ್ಕೆ, ದೇವಾಲಯದ ಉತ್ಸವಗಳನ್ನು ನಡೆಸಲಿಕ್ಕೆ, ಹೇಗೆ ನಡೆಸಬೇಕು ಹೇಗೆ ನಡೆಸಬಾರದು, ಯಾವಾಗ ಪ್ರಥಮ ಪೂಜೆ, ಇದೆಲ್ಲ ಜಂಟಿಯಾಗಿ ನಮಗೆ ಮಧ್ಯಯುಗದ ತುಳುನಾಡಿನಲ್ಲಿ ಕಾಣ್ತದೆ. ಅದರಿಂದ ಈ ಎರಡು ವರ್ಗಗಳು ಸೇರಿದ್ರಿಂದ ಹಲವಾರು ಜನಪದ ನಂಬಿಕೆಗಳು ಕೂಡ ಅಥವಾ ಆಚರಣೆಗಳು ಕೂಡ ಒಟ್ಟಿಗೆ ಸೇರಿರಬಹುದು ಪ್ರಾಚೀನ ಕಾಲದಲ್ಲಿ. ಅದು ಈಗ ನಮ್ಮ ಭೂತಾರಾಧನೆಯಲ್ಲಿ ಕೂಡ ತುಂಬ ಸೇರ್ತಾ ಉಂಟು. ಅದರಲ್ಲೂ ಸ್ವಲ್ಪ ಹೆಚ್ಚಿನ ಸರಿಯಾಗಿ ನಮ್ಗೆ ಗೊತ್ತಿಲ್ಲ, ಇವರು ಇಂದಿರಾ ಹೆಗ್ಡೆಯವರಲ್ಲಿ ಹೇಳಬೇಕು. ಬಂಟರು ಹೆಚ್ಚಾಗಿ ಬ್ರಾಹ್ಮಣರನ್ನು ಕರ್ಕೊಂಡು ಬಂದಿರ್ಬೋದು ಈ ಭೂತಾರಾಧನೆಯಲ್ಲಿ. ಇದಕ್ಕೆ
ಪ್ರಥಮ ಬಾರಿ ಈ ಅಲ್ಲಿ ಪ್ರವೇಶವೇ ಬ್ರಾಹ್ಮಣರಿಗೆ ಇರಲಿಲ್ಲ ಅವನು ಹೆಚ್ಚಾಗಿ ಎಂತ ಸ್ಥಾಪನೆ ಮಾಡೋದ್ರಲ್ಲಿ ಅಥವಾ ಆಚರಣೆಗಳಲ್ಲಿ ಇದರಲ್ಲಿಲ್ಲ, ಸ್ವಲ್ಪ ಹೆಚ್ಚು ಆಧುನಿಕ ಕಾಲದಲ್ಲಿ ಕೂಡ ಅದನ್ನು ನೋಡ್ತೇವೆ ನಾವು. ಹೀಗೆ ಈ ಧರ್ಮ ಸಮನ್ವಯ ಆಗಲಿಕ್ಕೆ, ಪಂಥಗಳು ಒಂದುಗೂಡ್ಲಿಕ್ಕೆ, ಜನಪದ ನಂಬಿಕೆಗಳು ವೈದಿಕ ನಂಬಿಕೆಗಳ ಒಳಗೆ ಸೇರುವ ಪ್ರಕ್ರಿಯೆಗಳು, ಹಲವಾರು ಪ್ರಕ್ರಿಯೆಗಳನ್ನು ನಾವು ಸುಮಾರು 1000 ವರ್ಷಗಳ ತುಳುನಾಡಿನ ಇತಿಹಾಸದಲ್ಲಿ ನೋಡಬಹುದು. ಆದರೆ ಎಲ್ಲದಕ್ಕೂ ಸರಿಯಾದ ಉತ್ತರ ಇನ್ನೂ ಸಿಗಲಿಲ್ಲ. ಸಂಶೋಧನೆಗಳಾದರೆ ಹೆಚ್ಚು ವಿವರಗಳು ಹೊರಗೆ ಬರಬಹುದು. ಇದು ಸಂಶೋಧಕರಿಗೆ ಒಂದು ಸವಾಲು ಅಥವಾ ಒಂದು ಆಸಕ್ತಿ ಕ್ಷೇತ್ರಗಳು. ಇನ್ನು ಮುಂದೆ ಈ ಥರದ ಸಂಶೋಧನೆಗಳು ಈ ವಿಷಯದಲ್ಲಿ ಬೆಳೆಯಲಿ ಅಂತ ಆಶಿಸ್ತಾ ನನಗೊಂದು ಅವಕಾಶ ಕೊಟ್ಟ ಈ ಗೋವಿಂದ ಪೈ ಸಂಶೋಧನಾ ಕೇಂದ್ರಕ್ಕೆ ಮತ್ತು ನಿರ್ದೇಶಕರಿಗೆ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು